ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಸಾವನ್ನಪ್ಪಿದಂತ ರೈತರ ಬಗ್ಗೆ ಹಗುರವಾಗಿ ಮಾತನಾಡಿದಂತ ಮಾಜಿ ಸ್ಪೀಕರ್ ನೇಣು ಹಾಕೊಂಡ ಸತ್ನ ಅದೇನ್ ಸಾಯಿ ಅಂದಿದ್ನ ಅವನಿಗೆ, ಹೋಗಿ ಮಾಲೆ ಹಾಕಿದ್ರೆ ಏನಾದ್ರು ದುಡ್ಡು ಕೊಟ್ಟು ಹೋಗಿ ಅಂತಾರೆ ಅಲ್ಲಿ, ಇಂಥದಕ್ಕೆಲ್ಲ ನಮ್ಮನ್ನು ಕರಿಬೇಡಿ ಕಾರ್ಯಕರ್ತರೆ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಹೇಳಿದಾರಂತೆ. ಅಸಡ್ಡಿಯಾಗಿ ಕಾರ್ಯಕರ್ತರೊಬ್ಬರು ಫೋನ್ ಮಾಡಿದಾಗ ಗರಂ ಆದಂತ ಕೋಳಿವಾಡ ನೋಡಿ, ಇಂಥ ನಾಯಕರು ನಮಗೆ ಬೇಕು, ಹಿರಿಯ ನಾಯಕರು ಅಂತ ಹೇಳಿ ಅಂದ್ಕೊಳ್ತೀವಿ. ಮಾಜಿ ಸ್ಪೀಕರ್ ಆಗಿದ್ದಂಥವ್ರು ತಿಳ್ಕೊಂಡಂಥವ್ರು ಮಾತನಾಡೋದು ನೋಡಿ, ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ಬಂದಂಥ ವರದಿ ಪ್ರಕಾರ ಐದನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ ಸುಮಾರು 1-1.5 ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಮ್ಮಲ್ಲಿ ನೋಡಿ. ಅಂಥದ್ರ ಬಗ್ಗೆ ಹೇಳಿದ್ರೆ ಅಸಡ್ಡೆ ಇವರಿಗೆ. ನಾನೇನು ಸಾಯಿ ಅಂದಿದ್ದ ಅವನಿಗೆ, ನೇಣು ಹಾಕಣ್ಣ ಸತ್ರ ಸಾಯಿಲಿ, ಎಲ್ಲಾದರೂ ನಾನು ಹೋದರೆ ದುಡ್ಡು ಕೊಟ್ಟು ಹೋಗಿ ಅಂತ ಕರೀತಾರೆ ಅಲ್ಲಿ, ಇಂಥದಕ್ಕೆ ನನ್ನನ್ನು ಕರಿಬೇಡಿ ಅಂತ ಹೇಳಿ ಹೇಳಿದಾರ. ನಮ್ಮೂರಿನ ರೈತನು ಸತ್ತಿದ್ದಾನೆ ಬನ್ನಿ ಅಂತ ಹೇಳಿ ಕರೆದಾಗ ಗರಂ ಆದಂತಹ ಸ್ಪೀಕರ್, ನಂದಿಹಳ್ಳಿಯಲ್ಲಿ ಕಾರ್ಯಕರ್ತರೊಬ್ಬರು ಫೋನ್ ಮಾಡಿದ ವೇಳೆ ಗರಂ ಆಗಿದ್ದಾರೆ. ಏಯ್ ಸುಮ್ಮನೆ ಇಂಥವೆಲ್ಲ ತರಬೇಡ್ರಿ ನನ್ನ ಹತ್ರ ಅಂತ ಹೇಳಿ ಅಸಡ್ಡೆಯಾಗಿ ಮಾತನಾಡಿದ್ದಾರೆ. ಬೆಂಬಲಿಗರ ಸಮ್ಮುಖದಲ್ಲೇ ಹಗುರವಾಗಿ ಮಾತನಾಡಿದಂಥ ಕೋಳಿವಾಡ, ಸದ್ಯ ಮಾಜಿ ಸ್ಪೀಕರ್ ಹಗುರವಾಗಿ ಮಾತನಾಡಿದಂಥ ವಿಡಿಯೋ ವೈರಲ್ ಆಗಿದೆ. ಮಾಜಿ ಸ್ಪೀಕರ್ ಕೋಳಿವಾಡ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ ಬೆಂಬಲಿಗರೇ, ಯಾರನ್ನು ನಾವು ಬೆಂಬಲ ಕೊಡ್ತಾ ಇದ್ದೀವಿ, ಬೆಂಬಲಿಸ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೋಡಿ ಒಬ್ಬ ಇಂಥ ಒಬ್ಬ ನಾಯಕರನ್ನು ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ರೆ ಏನಾಗಬೇಡ. ಇವರಿಗೆ ರೈತರ ಬಗ್ಗೆ ಕಾಳಜಿ ಬಿಟ್ಟುಬಿಡಿ, ಕಾಳಜಿ ಅನ್ನೋದು ಸೆಕೆಂಡ್ರಿ, ಇನ್ನು ರೈತರಿಗೆ ಯೋಜನೆಗಳನ್ನು ಮಾಡ್ತಾರೆ ಇವರು. ಇಷ್ಟೊಂದು ಅಸಡ್ಡೆ ಇರುವಂಥವ್ರು, ಅದು ಅಷ್ಟು ಅವರ ಬೆಂಬಲಿಗರ ಮುಂದೆ ಮಾತಾಡಿರುವಂಥದ್ದು, ಇನ್ನು ಹಿಂದಕ್ಕಿನ್ನೇನೆಲ್ಲ ಹೇಳ್ತಾರೆ ಇವರು, ಬೆನ್ನ ಹಿಂದೆ ಎಷ್ಟೆಲ್ಲ ಮಾತಾಡ್ಲಿಕ್ಕಿಲ್ಲ ಇವರೆಲ್ಲ. ಇದು ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ಇವರು ಮುಂದೆ ಮಾತಾಡಿದ್ದಾರೆ, ಇನ್ನೊಂದಷ್ಟು ಜನ ಬೆನ್ನ ಹಿಂದೆ ಮಾತಾಡ್ತಾರೆ. ಎಲ್ಲ ರಾಜಕಾರಣಿಗಳ ಹಣೆಬರವು ಇಷ್ಟೇ, ಅವರಿಗೆ ರೈತರು ಅಂತ ಹೇಳಿದ್ರೆ ಕೇವಲ ಒಂದು ಓಟಿಗೆ ಬೇಕಾದಂಥ ಯಂತ್ರಗಳು ಮಾತ್ರ, ಓಟ್ ಹಾಕಬೇಕಷ್ಟೇ, ಆಮೇಲೆ ಏನೂ ಇಲ್ಲ. ಒಂದು ಹಸಿರು ಶಾಲು ಬೇಕು ರೈತರದ್ದು, ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಲ್ಲ, ಅವತ್ತು ತಲೆ ಕಟ್ಕೊಳ್ಬೇಕಲ್ಲ, ಅದನ್ನು ಹಸಿರು ಶಾಲನ್ನ ಕೇವಲ ಅದಕ್ಕೆ ಮಾತ್ರ ಯೂಸ್, ಅದು ಬಿಟ್ಟರೆ ಬೇರೆ ಇಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಹೇಳತೀರದು ಆ ರೀತಿಯಲ್ಲಿದೆ. ಒಂದು ಕಡೆ ಪ್ರವಾಹ ಬರುತ್ತೆ, ಬರಗಾಲ ಬರುತ್ತೆ, ಈ ಕಡೆಯಿಂದ ಬೆಲೆ ಇಲ್ಲ. ಯಾಕಂದ್ರ ನಿಮ್ಮನ್ನ ಏನ್ ತಿಳ್ಕೊಂಡ್ರ ಗೊತ್ತಾವ್ರ ಮನುಷ್ಯರಂತೂ ತಿಳ್ಕೊಂಡಿಲ್ಲ. ಈ ರೊಕ್ಕ ಕೊಟ್ರ ಕೋಳಿ ಮಾರಾಟ ಸಿಕ್ತದೆ ಇಲ್ಲ, ರೊಕ್ಕ ಕೊಟ್ಟು ಸಿಕ್ತದೆ ಇಲ್ಲ, ಕುರಿ ಸಿಕ್ತದೆ ಇಲ್ಲ, ಆಡು ಸಿಕ್ತದೆ ಇಲ್ಲ, ಎಮ್ಮಿ ಎತ್ತು ರೊಕ್ಕ ಕೊಟ್ಟು ಸಿಕ್ತಾವಿಲ್ಲ, ರೊಕ್ಕ ಕೊಟ್ಟು ಕೊಡ್ತಾರಂಗ. ಅದಲ್ಲ ಅಂದ್ರೆ ನಿಮ್ಮನ್ ಮನುಷ್ಯರು ಅಂತ ಅವ್ರು ತಿಳ್ಕೊಂಡಿಲ್ಲ. ನಿಮ್ಮನ್ ಏನ್ ತಿಳ್ಕೊಂಡ್ರ ಪ್ರಾಣಿ ಪಶುಗಳು ಅಂತ ತಿಳ್ಕೊಂಡ್ರ, ನಿಮ್ ರೊಕ್ಕ ಕೊಟ್ಟು ನಿಮಗೆ ಕೊಡ್ತಾವ್ ಅದಕ್ಕೆ ಮನುಷ್ಯರಾಗ. ಅವ್ರು ಕೊಟ್ಟದ್ದು ಇರೋದಿಲ್ಲ, ಅವ್ರು ಕೊಟ್ಟದ್ದು 4 ದಿನ 8 ದಿನ 15 ದಿವಸ ತೆಗೆದು. ಅದಕ್ಕೆ ಮನುಷ್ಯರಾಗಿ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ, ಮಾಡಿಕೊಂಡು ಮತ ಯಾರಿಗೆ ಹಾಕಬೇಕು ಅಂತ ವಿಚಾರ ಮಾಡಿ. ನಿಮ್ಮನ್ನೆಲ್ಲ ಉದ್ಧಾರ ಮಾಡೋದು ಕಾಂಗ್ರೆಸ್ ಪಕ್ಷ ಹೊತ್ತಾಗಿ ಬೇರೆ ಪಕ್ಷ ಅಲ್ಲ. ನಿಮ್ಮ ಏನಾದ್ರು ಬರ್ರಿ, ಯೋಜನೆ ನಾನು ಮಾಡಿಕೊಡ್ತೇನೆ. ಹಲೋ ಅದಕ್ಕೆ ಏನ್ ಮಾಡಕ್ ಆಗತ್ಯ? ಮತ್ತೆ ಆತ್ಮಹತ್ಯೆ ಬಂದು ಕೈ ಬಿಡ ಸುಳ್ಳು ಇಂಥವೆಲ್ಲ ತರ್ತೀರಿ. ಆತ್ಮಹತ್ಯೆ ಮಾಡ್ಕೊಂಡ ಸತ್ತಾರ ರೈತ, ರೈತ ಆತ್ಮಹತ್ಯೆ ಅಂತ ಹೇಳಿ ಮಾಡ್ತೀರಿ ಅಂತ ಇಷ್ಟ ಮಾಡಿಸಿಲ್ಲ. ನಾನು ಮಾಡಲ್ಲ ಮನೆ ಮನೆ ಹಾಕ ಎದಕ್ ಮನೆ ಹಾಕ್ಬೇಕು? ಹಂಗೆ ಹೋಗ್ತೀರಿ ಹೇಳ್ರಿ, ಕೊಡ್ರಿ ರೊಕ್ಕ ಕೊಟ್ಟು ಹೋಗ್ರಿ. ಇದಲ್ಲ ಉದ್ಯೋಗ, ಬರೇ ಮನೆ ಹಾಕಿದ್ರೆ ಏನ್ ಬರ್ತೀರಿ? ಇದಲ್ಲ ಉದ್ಯೋಗ, ಇನ್ನೇನ್ ಊರ್ನಾಕೆ ಅಂತ ಹೇಳಿ ನಾನು ಏನ್ ಮಾತಾಡ್ತೀರಪ್ಪ? ನೀವು ಕರಿ ಮಾಡಿ ಇಂಥವ್ರ, ನೀವು ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಊರ್ನಾಕೆ ಅಂತ ಸತ್ತೋಕಾರ ನಾವು ಊರ್ನಾಕೆ ಅಂತ ಹೇಳಿವೆ ಅವ್ರಿಗೆ, ಅವ್ರಿಗೆ ಮನೆ ಹಾಕ್ತೀನಿ ಸತ್ತವ್ರಿಗೆ.
ಎಲ್ಲಪ್ಪ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಎಲ್ಲಪ್ಪ, ಇಂಥ ನಾಯಕರನ್ನು ನಾವು ಗೆಲ್ಲಿಸಿ ವಿಧಾನಸೌಧದಲ್ಲಿ ನೋಡಿದೀವಲ್ಲ, ಇಂಥ ಕರ್ಮ ಬೇರೆ ಎಲ್ಲೂ ಇಲ್ಲ. ಇಂಥ ಹಲ್ಕಡ್ ಕೆಲಸ ಮಾಡೋರಂಥವ್ರನ್ನ ಗೆಲ್ಲಿಸಿದಾರಲ್ಲ ಅಲ್ಲಿರುವಂಥ ಜನ, ಅಲ್ಲಿ ಮುಂದೆ ಕೂತಿದಾರಲ್ಲ ಸುಮ್ಮನೆ. ನಿಜ ವಾಸುದೇವ್, ಒಂದು ಕಡೆ ಅಂತಂದ್ರೆ ಈಗಾಗಲೇ ಕಳೆದ 4 ವರ್ಷದ ಆಚೆ ಕಡೆ ನೋಡಿದಾಗ ಭೀಕರ ಬರಗಾಲ, ಅದರ ನಂತರ ಅಂದ್ರೆ ಇತ್ತೀಚಿನ ದಿನಗಳನ್ನು ನೋಡಿದಾಗ ಅತಿವೃಷ್ಟಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಇವತ್ತು ರೈತ ದಿಕ್ಕು ದೋಚದ ಪರಿಸ್ಥಿತಿಯಲ್ಲಿಂತಹ ಬಂದು ನಿಂತಿದ್ದಾನೆ. ತಾನು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡಿದ್ರೆ ಉತ್ತಮ ಬೆಲೆ ಸಿಗ್ತಿಲ್ಲ. ಇನ್ನೊಂದು ಕಡೆ ಅಂತಂದ್ರೆ ಈ ಒಂದು ಅತಿವೃಷ್ಟಿಗೆ ಇವತ್ತು ರೈತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಸಾಲ ಸೂಲ ಮಾಡುವಂತಹ ಪರಿಸ್ಥಿತಿ ಇವತ್ತು ಅನ್ನದಾತನಿಗೆ ಬಂದೊದಗಿದೆ. ಇದೇ ರೀತಿಯಾಗಿ ಇದೇ ಒಬ್ಬ ಅಂತಂದ್ರೆ ಒಬ್ಬ ರೈತ ಇಲ್ಲಿ ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಡ್ತಾನೆ. ಯಾಕೆಂದ್ರೆ ತಾನು ಬೆಳೆದಂತಹ ಬೆಳೆಗಳು ತನ್ನ ಕೈಗೆ ಸಿಗೋದಿಲ್ಲ, ಸಾಲ ಮಾಡ್ತಾನೆ, ತನ್ನ ಜೀವನ ಹೇಗೆ ನಡೆಸಬೇಕು ಅಂತೇಳಿ ಚಿಂತೆಯಲ್ಲಿದ್ದ ಕಾರಣ ಇಲ್ಲಿ ಅಂತಂದ್ರೆ ನೇಣಿಗೆಯ ಶರಣಾಗ್ತಾನೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಏನು ಒಂದು ರಾಣೆಬೆನ್ನೂರು ಕ್ಷೇತ್ರ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿರುವಂತಹ ಓರ್ವ ಕಾರ್ಯಕರ್ತ ಅಂದ್ರೆ ಕೋಳಿವಾಡ ಏನಿದ್ರೆ ಈ ಕೋಳಿವಾಡ ಸಹಿತ ಮಾಜಿ ಸ್ಪೀಕರ್. ಈ ಒಂದು ಕೋಳಿವಾಡರವ್ರಿಗೆ ಇಲ್ಲಿ ಕಾರ್ಯಕರ್ತರು ಫೋನ್ ಮಾಡ್ತಾರೆ, ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನೀವು ಬಂದು ಇಲ್ಲಿ ಅಂದ್ರೆ ಆ ರೈತನ ಏನು ಬಂದು ಆ ರೈತನ ಪಾರ್ಥಿವ ಶರೀರಕ್ಕೆ ನೀವು ಮಾಲೆ ಹಾಕಿ ನಾವು ಹೋಗಿ ಅಂತೇಳಿ ಆ ರೈತ ಇಲ್ಲಿ ಫೋನ್ ಮಾಡ್ತಾನೆ. ಅದೇ ಒಂದು ಸಮಯದಲ್ಲಿ ಕೋಳಿವಾಡವರು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅಂದ್ರೆ ಅವರು ಒಂದು ಕಾರ್ಯಕರ್ತರ ಸಮ್ಮುಖದಲ್ಲಿ ಇಲ್ಲಿ ಅಂದ್ರೆ ಬಿಜೆಪಿಯ ದುರಾಡಳಿತದ ಬಗ್ಗೆ ಇಲ್ಲಿ ಅಂದ್ರೆ ತಾವೇ ಮಾತನಾಡ್ತಾರೆ, ಬಿಜೆಪಿಗೆ ಬೆಂಬಲಿಸ್ಲಿಕ್ಕೆ ಹೋಗ್ಬೇಡಿ ಆ ರೀತಿ ಈ ರೀತಿ ಅಂತೇಳಿ ಒಂದು ಕಡೆ ಅಂತಂದ್ರೆ ಇಲ್ಲಿ ವರ್ಣನೆ ತಮ್ಮನ್ನ ತಾವು ಇಲ್ಲಿ ಹೊಗಳಿಕ್ಕೆ ಇಲ್ಲಿ ಕೆಲಸ ಮಾಡ್ತಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಅಂದ್ರೆ ನಂದಿಹಳ್ಳಿ ಅಂದ್ರೆ ರಾಣೆಬೆನ್ನೂರು ಕ್ಷೇತ್ರ ಇರುವಂತಹ ಒಂದು ನಂದಿಹಳ್ಳಿ ಗ್ರಾಮದಲ್ಲಿರುವಾಗ ಅವರು ಕಾರ್ಯಕರ್ತ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ನೀನು ಹಾಕಿಕೊಂಡು ಸತ್ತಿದ್ದಾನೆ, ನೀವು ಬಂದು ಹೋಗಿ ಅನ್ನಿ ಸರ್ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಇಲ್ಲಿ ಅಂದ್ರೆ ಉಪಾಧ್ಯಕ್ಷವಾಗಿ ಮಾತನಾಡ್ತಾರೆ. ಅದು ಅಲ್ಲದೆ ಸಹಿತ ಅವಹೇಳನ ರೈತನ ಬಗ್ಗೆ ಇಲ್ಲಿ ಅವಹೇಳನ ಮಾಡ್ತಾರೆ, ನೇಣು ಹಾಕಿಕೊಂಡು ಸತ್ತಾನ, ನಾನೇನು ಸಾಯಿ ಅಂತಿದ್ನ, ಈ ರೀತಿಯ ಹೋಗಿ ಮಾಲೆ ಹಾಕಿದ್ರೆ ಏನಾದ್ರು ದುಡ್ಡು ಕೊಟ್ಟು ಹೋಗಿ ಅಂತಾರೆ, ಹಾಗೆ ಮಾಲೆ ಹಾಕಿದ್ರೆ ಇವ್ರು ಯಾಕೆ ಬರಬೇಕು ಅಂತ ಹೇಳ್ತಾರೆ. ಈ ರೀತಿ ಆದ್ರೆ ಇಂಥವ್ರೆಲ್ಲ ನಮ್ಮ ಕಾರ್ಯಕರ್ತರು ಕಲಿಬೇಡ್ರಿ ಮತ್ತು ನಾವು ಯಾವಲ್ಲಿಯೂ ಬರೋದಿಲ್ಲ ಅಂತೇಳಿ ರೈತನ ಬಗ್ಗೆ ಇಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಇವತ್ತು ಕ್ಷೇತ್ರ ಜನರಲ್ಲಿ ಮತ್ತು ಕ್ಷೇತ್ರ ರೈತರು ಇವತ್ತು ಇಂಥವ್ರಿಗೆ ಯಾಕಂದ್ರೆ ಈ ಹಿಂದುಗಡೆ ಸಹಿತ ಮತ್ತೆ ಮುಂಬರುವ ಚುನಾವಣೆಗೆ ಕೋಳಿವಾಡ ಅವರು ಈಗಾಗಲೇ ಬಣ್ಣ ಮೊನ್ನೆ ಹೇಳಿದ್ರು, ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡುದಿಲ್ಲ, ನಮ್ಮ ಮಗನ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ ಅನ್ನು ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣ ಮಾಡುವಂತಹ ಕೋಳಿವಾಡ ಅವರು ಈಗ ರೈತನ ಬಗ್ಗೆ ಅವಹೇಳನ ಕಾಡಿ ಮತ್ತು ಉಪಾಧ್ಯಕ್ಷತನದ ಮಾತನ್ನ ಹೇಳ್ತಾರೆ. ಇವರು ಈಗಾಗಲೇ ಈ ಸಂಬಂಧಪಟ್ಟಂಗೆ ಕ್ಷೇತ್ರ ರೈತರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ನೋಡಿ, ಎಲ್ಲಾ ರಾಜಕಾರಣಿಗಳ ಹಣೆ ಬರವು ಇಷ್ಟೇ, ಒಂದಷ್ಟು ಜನ ಮುಂದ್ಗಡೆ ಹೇಳ್ತಾರೆ, ಒಂದಷ್ಟು ಜನ ಬೆನ್ನ ಹಿಂದೆ ಹೇಳ್ತಾರೆ. ಈ ಮನುಷ್ಯ ನಾಚಿಕೇಡು, ಅಷ್ಟು ಜನ ಬೆಂಬಲಿಗರ ಮುಂದೆ ಇದನ್ನೆಲ್ಲ ಹೇಳ್ತಾ ಇದಾರಲ್ಲ, ಅವ್ರು ಸುಮ್ಮನೆ ಇದ್ರ ಅಷ್ಟೊತ್ತು? ಈಗ ಒಂದು ಕಡೆ ಅಂದ್ರೆ ಇಲ್ಲಿ ನಾಯಕರನ್ನಿಸ್ಕೊಳ್ತಾರೆ ಮತ್ತು ಈ ಕೋಳಿವಾಡವರ ಸಮ್ಮುಖದಲ್ಲಿ ಅದೇನು ಸಾಕಷ್ಟು ಜನ ಕುಳಿತಿರ್ತಾರೆ. ಕುಳಿತುಕೊಂಡ್ರು ಸಹಿತ ಅವರು ಫೋನ್ ಮಾಡಿದಾಗ ಅವ್ರಿಗೆ ಮಾತಿಗೆ ಇವ್ರು ಯಾರು ಒಬ್ರು ಸಹಿತ ರಿಯಾಕ್ಷನ್ ಮಾಡೋದಿಲ್ಲ. ಯಾಕೆ ವ್ಯಾಪ್ತಿ ಮಾಡೋದಿಲ್ಲ ಅಂತಂದ್ರೆ ಇವರು ದೊಡ್ಡ ನಾಯಕರು ಇರ್ತಾರೆ, ಅಲ್ಲಿ ಯಾರಾದ್ರೂ ಒಬ್ರು ಯಾಕೆ ಸರ್ ರೈತರ ಬಗ್ಗೆ ಈ ರೀತಿ ಮಾತಾಡ್ತೀರಾ ಅಂದ್ರೆ ಅವ್ರಿಗೂ ಸಹಿತ ಬಹಿವಂತ ಕೆಲಸವನ್ನ ಕೋಳಿವಾಡವರು ಮಾಡ್ತಿರ್ತಾರೆ. ಅದೇ ಒಂದು ಕಾರಣಕ್ಕೆ ಅಲ್ಲಿ ಏನು ಕಾರ್ಯಕರ್ತರು ಮತ್ತು ಆ ಒಂದು ನಂದಿಹಳ್ಳಿ ಗ್ರಾಮದಲ್ಲಿ ರೈತರು ಏನಿರ್ತಾರೆ, ಕೋಳಿವಾಡವರ ಮಾತಿಗೆ ಯಾರು ಒಬ್ರು ಸಹಿತ ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಾಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂದ್ರೆ ನಾನೇನಾದ್ರೂ ಮಾತಾಡಿದ್ರೆ ನಮಗೂ ಇದೇ ರೀತಿ ಮಾತಾಡ್ತಾರೆ ಇವರು, ಯಾಕಂದ್ರೆ ಇವರು ನಾಯಕರೆನಿಸಿಕೊಳ್ತಾರೆ ಅಂತೇಳಿ ಇಲ್ಲಿ ಭಯದಿಂದ ಯಾರು ಒಬ್ರು ಸಹಿತ ಇಲ್ಲಿ ಅಂತಂದ್ರೆ ಈ ಬಗ್ಗೆ ಚಕಾರ ಎತ್ತಿಲ್ಲ. ಆದ್ರೆ ಇದು ರೈತ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಬರುವಂತದ್ದು. ಇಂತಹ ನಾಯಕರಿಗೆ ನಾವು ಯಾಕೆ ಮತ ಹಾಕ್ಬೇಕು? ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಸಹಿತ ಇವತ್ತು ಪ್ರತಿಯೊಬ್ಬ ರಾಜಕಾರಣಿಗಳು ಸಹಿತ ಇವತ್ತು ರಹಸ್ಯ ಸವಾಲ ಸ್ವೀಕಾರ ಮಾಡ್ತಾರೆ, ರೈತನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಇಂಥವ್ರಿಗೆ ನಾವು ಯಾಕೆ ಮತ ಹಾಕ್ಬೇಕು ಅಂತೇಳಿ ಇವತ್ತು ಇಡೀ ಏನು ರಾಣೆಬೆನ್ನೂರ ಕ್ಷೇತ್ರ ಏನಿದೆ ಇವತ್ತು ಕೋಳಿವಾಡರ ವಿರುದ್ಧ ಒಂದ್ ಕಡೆ ಅಂದ್ರೆ ಚೀಮಾರಿ ಹಾಕುವಂತ ಕೆಲಸ ಮಾಡ್ತಾರೆ. ಉದ್ದೇಶವಿಷ್ಟೇ, ರೈತರ ಪರವಾಗಿ ಇವರು ಕೆಲಸ ಮಾಡ್ಬೇಕು. ಯಾವುದೇ ಒಬ್ಬ ರೈತ ಇವತ್ತು ಸಾಲ ಶೂಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಆ ಕುಟುಂಬಕ್ಕೆ ಭೇಟಿ ನೀಡಿ, ಯಾವ ರೈತರು ಸಹಿತ ಇವರಿಂದ ಹಣದ ಆಸಕ್ತಿ ಒಳಗಿಲ್ಲ. ಆದ್ರೆ ಆ ಕುಟುಂಬಕ್ಕೆ ಒಬ್ಬ ನಾಯಕರು ಹೋಗಿ ಸಾಂತ್ವನ ಹೇಳಿದ್ರೆ, ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರೆ ಅವ್ರು ಎಷ್ಟೋ ಇದರಿಂದ ಅಂತಂದ್ರೆ ಈ ನಾಯಕರನ್ನ ಹೊಗಳ್ತಾರೆ. ಆದ್ರೆ ಅದನ್ನ ಬಿಟ್ಟು ಇಲ್ಲಿ ರೈತನ ಬಗ್ಗೆ ಈ ರೀತಿ ಕೆಟ್ಟದ ಮಾತಾಡಿದ್ರೆ ಆ ರೈತರು ಇವರಿಗೆ ತಿರುಗಿ ಬಿಡೋದು ಗ್ಯಾರಂಟಿ. ವಾಸುದೇವ್, ಓಕೆ, ಥ್ಯಾಂಕ್ ಯು ಅಲ್ಲಪ್ಪ.